ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೋಕಟನೂರ ಗ್ರಾಮದಲ್ಲಿ ಅಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಲಾಯಿತು. ಊರಿನ ಎಲ್ಲ ಯುವಕರು ಹಿರಿಯರು ಸೇರಿ ಜಯಂತಿಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಊರಿನ ಹಿರಿಯರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯಲ್ಲಪ್ಪ ಆದಿಮನಿ, ಟಿಪ್ಪು ಸುಲ್ತಾನ್ ದೇಶ ಸ್ವಾತಂತ್ರ್ಯಕ್ಕಾಗಿ ಕಡಗ ಹಿಡಿದ ಮೊದಲ ವೀರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ತಮ್ಮ ಕನ್ನಡಿಗನ ಪಾತ್ರ ಮೊದಲು ಎಂಬುದು ನಾವು ಹೆಮ್ಮೆ ಪಡುವ ವಿಷಯ. ರಾಜಕೀಯ ಲಾಭಕ್ಕಾಗಿ ಇಂತಹ ಮಹಾನರನ್ನ ವಿರೋಧಿಸೋದು ಸರಿಯಿಲ್ಲ. ದೇಶದ ಮೇಲಿನ ನಕಲು ಪ್ರೇಮ ಅನ್ನೋದು ಇದಕ್ಕೆ ಸಾಕ್ಷಿ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪ್ರತಿನಿಧಿ ಮೈಬೂಬಾ ಮುಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೀರಪ್ಪ ಶಂಕರಯ್ಯ ಮಠ, ಬೀರಪ್ಪ ಕನ್ನೂರ, ಪರಶುರಾಮ ಜವಳಗಿ, ಇರಾಫಾನ ಮುಲ್ಲಾ, ಮಡಿವಾಳ ಜವಳಗಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓವಪ್ಪ ಕನ್ನೂರ, ಅಣ್ಣಪ್ಪ ಬನ್ನಳ್ಳಿ, ರಾವತಪ್ಪ ಕನ್ನೂರ, ನಿಂಗು ಪ್ರಭುಗೋಳ, ಶಂಕುಗೋಣಿ, ಮಲಕಪ್ಪ ಕಟ್ಟಿಮನಿ, ಹಿರಿಯರಾದ ಚಿಟ್ಟಪ್ಪ ಹರನಾಳ, ಡಾಕ್ಟರ್ ಇಸಾಕ ಮುಲ್ಲಾ, ಫಕ್ರುದ್ದೀನ್ ಕುಸುಮಗಿ, ಶೇಖಪ್ಪ ಗೌಂಡಿ ಹಾಗೂ ಕಮಿಟಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಸಿಂದಗಿ. ಇದು ಪರಸ್ಪರ ಪಾಲಿಗೆ ಸಿಂಹಸ್ವಪ್ನ. ಟಿಪ್ಪು ಸುಲ್ತಾನ್ ಬರೀ ಫೋಟೋ ನೋಡ್ತೀವಿ ಹೇಳಕತ್ತಾರ ಬರೇ ಮಂದಿ. ಏ 100 ವರ್ಷ ಬಾಳಕಿನ ಮೂರೇ ವರ್ಷ ಬಾಳ್ಬೇಕು, ಹುಣಿಯಾಗಿ ಬಾಳ್ಬೇಕಂತ ಹೇಳ್ತಾರ, ಹೇಳಿದ್ರೆ ಕೇಳ್ಕೊತ ಹೊಂಟೀರಿ. ಅದಕ್ಕೆ ನನಗೂ ಒಂದು ನಾನೂ ಒಂದು ಮಾತು ಹೇಳ್ತೀನಿ, ಅವ್ರು ಹೇಳಿದ್ದು ಸತ್ಯವಾಗಿ ನಿಜವಾದ ಫೋಟೋದಾಗ ಆದ ಹಂಗೆ ನೀವು ಎಲ್ಲರೂ ಇರ್ರಿ ಅಂತೇಳಿ ನಂದೊಂದು ಭಾವನೆ. ಬಹಳ ದಿಂದು ನಮ್ಮೂರಾಗ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ತಿದ್ದಿಲ್ಲ. ಈಗ ಎಲ್ಲರೂ ಯುವಕರು ಕೂಡಿ ಇಡೀ ಊರಿಗೆ ಹಿರಿಯರಿಗೆ ಕರ್ಕೊಂಡು ಇವರು ಜಯಂತಿ ಇಟ್ಟು ಉತ್ಸವ ಮಾಡ್ತೀರಿ, ಅದು ತುಂಬಾ ಬಹಳ ನಮ್ಮ ಊರೊಂದು ಗೌರವ. ಎಲ್ಲೆಲ್ಲೋ ಏನೇನೋ ಮಾಡ್ತಿರ್ತಾರ, ಮಾಡಂಗಿಲ್ಲ ಒಕ್ಕಟ್ಟಾಗಿ, ಅದರಾಗೆ ಬೇರೆ ಬೇರೆ ಮಾಡ್ತಿರ್ತಾರ, ಅದಕ್ಕೆ ಇಲ್ಲಿ ಒಕ್ಕಟ್ಟಾಗಿ ಮಾಡ್ತೀರಿ ಅಂತೇಳಿ ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ನಂದು ನಮಸ್ಕಾರ. ಗುರು ಹಿರಿಯರೇ ಹಾಗೂ ಟಿಪ್ಪು ಸುಲ್ತಾನ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಎಲ್ಲಾ ಟಿಪ್ಪು ಸುಲ್ತಾನ ಯಂಗ್ ಕಮಿಟಿಯ ಸದಸ್ಯರ ಅಧ್ಯಕ್ಷರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೆ. ಈಗ ಟಿಪ್ಪು ಸುಲ್ತಾನ್ ಜಯಂತಿಯ ಕುರಿತು ಕೆಲವೊಂದು ಮಾತುಗಳು ಹೇಳಲು ಬಯಸುತ್ತೇನೆ. ಟಿಪ್ಪು ಸುಲ್ತಾನರು ಅವರ ಜೀವಿತಾವಧಿಯಲ್ಲಿ ಅತ್ಯಂತ ಶ್ರೇಷ್ಠ ಒಬ್ಬ ಭಾರತದಲ್ಲಿ ಹಿಂದೂ ಹುಟ್ಟಲಾರದ ಮುಂದೆ ಹುಟ್ಟಲಾರದಂತ ಒಬ್ಬ ಶ್ರೇಷ್ಠ ನಾಯಕ ಅಂದ್ರೆ ತಪ್ಪಲಾಗಲಾರದು. ಯಾಕಂದ್ರ ಅವರು ಟಿಪ್ಪು ಸುಲ್ತಾನರು ಹುಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 100 ದಿನ ಬದುಕಬೇಕೆಂದು ಸಂದೇಶವನ್ನು ಇಡೀ ಭಾರತ ದೇಶಕ್ಕೆ ಕೊಟ್ಟು ತಮ್ಮ ಆಡಳಿತ ಅವಧಿಯಲ್ಲಿ ತಮ್ಮ ಬಂದಿರುವ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಏಕೈಕ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಯಾವುದೇ ಜಾತಿ, ಅವರು ಮುಸಲ್ಮಾನ್ ಒಗ್ಗಟ್ಟಿನಿಂದ ಇರಬೇಕು, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರನ್ನ ಭಾರತಾಂಬೆಯನ್ನು ಪೂಜಿಸಬೇಕಂತೇಳಿ ಕರೆಯನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರು. ಅಂತ ಮಹಾತ್ಮರ ಜಯಂತಿಯನ್ನು ನಾವು ಇವತ್ತು ಕುಕುತ್ಮೂರ ಗ್ರಾಮದಲ್ಲಿ ಎಲ್ಲ ಧರ್ಮದವರು ಎಲ್ಲ ಹಿರಿಯರು ಕೂಡಿಕೊಂಡು ಇದೊಂದು ಸಂತೋಷದ